ಚಿಕ್ಕೋಡಿ ಪಟ್ಟಣದಲ್ಲಿ ಅಕ್ಷರ ದಾಸೋಹ ಯೋಜನೆ ವತಿಯಿಂದ ಆಯೋಜಿಸಲಾದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಸಂತೋಷ್ ಬಿರಾದಾರ್ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಅಕ್ಷರ ದಾಸೋಹ ಯೋಜನೆ ವತಿಯಿಂದ ಮತದಾನದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಸಂತೋಷ್ ಬಿರಾದಾರ್ ಚಾಲನೆ ನೀಡಿ ಮಾತನಾಡಿದರು. ಮುಂಬರುವ ಸಾರ್ವತ್ರಿಕ ಚುನಾವಣೆಯ ನಿಮಿತ್ತವಾಗಿ ಸ್ವೀಪ್ ಕಾರ್ಯಕ್ರಮದ ಅಡಿಯಲ್ಲಿ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಡಿಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ನಾವು ಸಾಕಷ್ಟು ವ್ಯಾಪಕವಾಗಿ ಒಂದು ಎಲ್ಲ ವೋಟರ್ಸ್ಗೆ ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜಿಲ್ಲಾದ್ಯಂತ. ಅದರ ನಿಮಿತ್ತವಾಗಿ ಇವತ್ತು ಚಿಕ್ಕೋಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಇಲಾಖೆಗಳು ಎಲ್ಲ ಗೌರ್ಮೆಂಟ್ ಏಜೆನ್ಸಿಗಳು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆನೂ ಒಂದು ಎಲ್ಲ ಸರ್ಕಾರಿ ನೌಕರರು ಸೇರಿ ಒಂದು ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇಂದಿನ ದಿವಸ ಅಕ್ಷರ ದಾಸೋಹ ಯೋಜನೆ ಚಿಕ್ಕೋಡಿ ವತಿಯಿಂದ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಎಲ್ಲರೂ ಭಾಗಿಯಾಗಿದ್ದಾರೆ, ಒಂದು ಯಶಸ್ವಿ ಆಗಲಿ ಅಂತ. ಚಿಕ್ಕೋಡಿಯಲ್ಲಿ ಆಯೋಜಿಸಲಾದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ತಾಲೂಕಾಡಳಿತ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪ್ರಾಥಮಿಕ ಶಿಕ್ಷಕರ ಕಲಾಬಳಗ ಮತ್ತು ಶಾಲಾ ಮಕ್ಕಳು ಮತದಾರರಿಗೆ ಮತದಾನದ ಅರಿವು ಮೂಡಿಸಲು ಮತದಾನ ಜಾಗೃತಿ ಜಾಥಾ ಮೂಲಕ ಮತದಾರರು ಚುನಾವಣೆಯಲ್ಲಿ ತಪ್ಪದೇ ಮತ ಚಲಾಯಿಸಿ, ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಿ, ಮತದಾನ ನಿಮ್ಮ ಹಕ್ಕು, ಕಡ್ಡಾಯವಾಗಿ ಮತ ಚಲಾಯಿಸಿ, ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಚುನಾವಣೆ ನಮ್ಮೆಲ್ಲರ ಕರ್ತವ್ಯ ಎಂದು ಮಕ್ಕಳು ಘೋಷಣೆ ಕೂಗುತ್ತಾ ಮೆರವಣಿಗೆ ಸಾಗಿದರು. ಈ ಸಂದರ್ಭದಲ್ಲಿ ಡಿಡಿಪಿಐ ಎಂಜಿ ದಾಸರ್ ಮಾತನಾಡಿ, ಮಕ್ಕಳು ಮತದಾನದ ರ್ಯಾಲಿಯಲ್ಲಿ ಭಾಗಿಯಾಗುವುದರಿಂದ ಮಕ್ಕಳಿಗೂ ಮತದಾನದ ಅರಿವು ಮೂಡುತ್ತದೆ ಮತ್ತು ಮಕ್ಕಳು ಪಾಲಕರೊಂದಿಗೆ ಮತದಾನದ ಬಗ್ಗೆ ಚರ್ಚಿಸುತ್ತಾರೆ ಎಂದು ಅವರು ಹೇಳಿದರು. ಜೀವನಾಡಿ ಅಂತ ಹೇಳಿದ್ರೆ ಅದು ಚುನಾವಣೆ ಮೂಲಕವಾಗಿ ಅನರ್ಘ್ಯವಾಗಿರ್ತಕ್ಕಂಥ ಮತದಾನವನ್ನು ವ್ಯಕ್ತ ಮಾಡುವುದು ಆಗಿದೆ. ಈ ನಿಟ್ಟಿನಲ್ಲಿ ನನ್ನ ಮತ ನನ್ನ ಹೆಮ್ಮೆ ಅನ್ನೋದನ್ನು ಎಲ್ಲರಿಗೆ ಸಾರ್ವತ್ರಿಕವಾಗಿ ಬೋಧನೆ ಮಾಡುವಂಥದ್ದು, ಸಾರ್ವತ್ರಿಕವಾಗಿ ಪ್ರಚಾರ ಮಾಡತಕ್ಕಂಥದ್ದು, ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ಮತ ಚಲಾಯಿಸಿ ನಾನೊಬ್ಬ ಈ ದೇಶದ ಅಧಿಕೃತ ನಾಗರಿಕ ಅನ್ನೋದನ್ನು ಸಾಬೀತುಪಡಿಸಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ನಿಟ್ಟಿನಲ್ಲಿ ಇಟ್ಟುಕೊಂಡು ಇವತ್ತು ಅಕ್ಷರದಾಸೋಹ ಯೋಜನೆ ಚಿಕ್ಕೋಡಿ ಅವ್ರ ಜೊತೆಗೆ ಸ್ಕೌಟ್ ಮಕ್ಕಳ ಸಮೇತವಾಗಿ ಕರ್ಕೊಂಡು ಜೊತೆಗೆ ಕಲಾಜಾಥಾದವರನ್ನು ಬಳಕೆ ಮಾಡಿಕೊಂಡು ವಿವಿಧ ರಂಗದಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ನಾವು ಇದನ್ನು ಪ್ರಚುರಪಡಿಸಿರ್ತಕ್ಕಂಥದ್ದು, ಚಿತ್ರಕಲೆಯಲ್ಲಿ ಮಕ್ಕಳನ್ನು ELC ಮೂಲಕವಾಗಿ ಪ್ರಚುರ ಮಾಡತಕ್ಕಂಥದ್ದು, ಜೊತೆಗೆ ಪ್ರಭಾತ್ ಫೇರಿ ಮೂಲಕವಾಗಿ ಈಗ ಪ್ರತಿ ಶನಿವಾರ ದಿವಸ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಯಾವ ಒಬ್ಬ ವೋಟರ್ಸು ಕೂಡ ಆತ ಮತ ಚಲಾಯಿಸಲಾರದೆ ಉಳಿಬಾರದು ಅನ್ನುವಂಥ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಅಭಿಯಾನದ ರೀತಿಯಲ್ಲಿ ಹಮ್ಮಿಕೊಂಡಿದ್ದೇವೆ.